ಎಲ್ಲರಿಗೂ ನಮಸ್ಕಾರ ಈ ಒಂದು ಅವಧಿಯಲ್ಲಿ ನಮ್ಮ ತರಗತಿಯ ವಿದ್ಯಾರ್ಥಿಗಳಿಂದ ಒಂದು ನದಿಯ ಪರಿಚಯವನ್ನ ಕಿರು ಪರಿಚಯನ ಮಾಡಿಸಿಕೊಳ್ಳ ಹೊರಟಿದ್ದೀವಿ ಈ ಒಂದು ಪ್ರಮುಖವಾಗಿ ಒಂದು ಯಾವದರ ಒಂದು ನದಿಯನ್ನ ತಗೆದುಕೊಳ್ಳೋಣ ಅದರ ಒಂದು ಪರಿಚಯ ನಮ್ಮದೇ ಅಂತ ತರಗತಿಯ ಒಂದು ವಿದ್ಯಾರ್ಥಿಗಳು ಮಾಡ್ತಾರೆ ಈ ಒಂದು ಪರಿಚಯ ಯಾವುದೇ ಕಾಂಪಿಟಿಟಿವ್ ಎಕ್ಸಾಮ್ ಆಗಲಿ ಅಥವಾ ಯಾವುದೇ ಒಂದು ಪ್ರಮುಖವಾದ ಕ್ವಿಜ್ಗಳಿಗಾಗಲಿ ಕೂಡ ಇದು ಉಪಯುಕ್ತ ಆಗ್ತದೆ ಈ ರೀತಿ ಕೆಲವೊಂದು ಒಂದು ಸಣ್ಣ ಪ್ರಯತ್ನವನ್ನ ಮಾಡ್ತಾ ಇದೀವಿ ಗುರು ಬಾಪಿಗಡೆ ಈತನ ಹೆಸರು ಗುರುಲಿಂಗ ಅಂತ ಈತನಿಂದ ನಾವು ಏನು ಮಾಡೋಣ ಒಂದು ನದಿಗಳ ಒಂದು ಪರಿಚಯವನ್ನ ಮಾಡ್ಕೊಳ್ಳೋಣ ಅಂತ ಯಾವ ನದಿ ಪರಿಚಯ ಮಾಡ್ಕೊಡ್ತೀಯಪ್ಪ ಶರಾವತಿ ನದಿ ಓಕೆ ಯಾವುದು ಶರಾವತಿ ನದಿನಾ ಹೌದು ಗುಡ್ ಶರಾವತಿ ನದಿ ಓಕೆ ನಮ್ಮ ಕರ್ನಾಟಕದಲ್ಲಿ ಹರಿತಕ್ಕಂತ ಒಂದು ಶರಾವತಿ ನದಿಯ ಬಗ್ಗೆ ಒಂದು ಕಿರು ಪರಿಚಯನ ಮಾಡ್ಕೊಳ್ಳೋಣ ಈ ಶರಾವತಿ ನದಿಯ ಉಪನದಿ ಯಾವುದಾದರೂ ಇದಾವನಪ್ಪ ಹೌದು ಯಾವ ಯಾವ ಮಾವಿನ ಹೊಳೆರಿ ಓಕೆ ಮಾವಿನ ಹೊಳೆ ನಂದಿ ಹೊಳೆರಿ ಗುಡ್ ನಂದಿ ಹೊಳೆ ಮತ್ತೆ ಹರಿದ್ರಾವತಿ ಹೊಳೆರಿ ಹರಿದ್ರಾವತಿ ಹೊಳೆ ಮತ್ತೆ ಎಣ್ಣೆ ಹೊಳೆರಿ ಎಣ್ಣೆ ಹೊಳೆ ಓಕೆ ಗುಡ್ ಎಣ್ಣೆ ಹೊಳೆ ಆಯ್ತಾ ನೋಡಿ ಈ ಒಂದು ಶರಾವತಿ ನದಿಗೆ ಯಾವ ಉಪನದಿಗಳು ಅಂತ ಮಾವಿನ ಹೊಳೆ ನಂದಿ ಹೊಳೆ ಹರಿದ್ರಾವತಿ ಹೊಳೆ ಮತ್ತೆ ಎಣ್ಣೆ ಹೊಳೆ ಅನ್ನುವಂತವು ಇವುಗಳು ಉಪನದಿಗಳಾಗಿದವೆ ಅಂತ ಹೇಳ್ತೀವಿ ಹಾಗಾದ್ರೆ ಈ ಒಂದು ಶರಾವತಿ ನದಿ ಎಲ್ಲಿ ಉಗಮ ಆಗುತ್ತಪ್ಪ ಶರಾವತಿ ನದಿ ರೀ ಅಂಬುತ್ ಇದು ರೀ ಅಂಬುತೀರ್ಥದಾಗ ಉಗಮ ಅಂಬುತೀರ್ಥ ಓಕೆ ಅಂಬುತೀರ್ಥ ಎಲ್ಲಿ ಬರುತ್ತಪ್ಪ ಇದು ಕರ್ನಾಟಕದಲ್ಲಿ ಎಲ್ಲಿ ಬರುತ್ತಾ ಇಲ್ಲಿ ಬರುತ್ತೆ ಯಾವ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ರೀ ಓಕೆ ಶಿವಮೊಗ್ಗ ಜಿಲ್ಲೆನಾ ಓಕೆ ನೋಡ್ರಿ ಈ ಶರಾವತಿ ನದಿ ಅನ್ನುವಂತದ್ದು ಕರ್ನಾಟಕ ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯಲ್ಲಿ ಎಲ್ಲಿ ಹುಟ್ಟುಕೊಳ್ಳುತ್ತಾ ಅಂಬುತೀರ್ಥ ಅನ್ನುವಂತದಲ್ಲಿ ಏನಾಗುತ್ತಿದು ಹುಟ್ಟುಕೊಳ್ಳುತ್ತ ಅನ್ನುವಂತದ್ದು ಹಾಗಾದ್ರೆ ಈ ನದಿಯ ಉದ್ದ ಎಷ್ಟಾಗಿದೆ 128 ಕಿಲೋಮೀಟರ್ ಹರಿದು ಕ್ಯಾಟ್ರಿ ಓಕೆ 128 ಕಿಲೋಮೀಟರ್ ಉದ್ದ ಹರಿಯುತ್ತದೆ ಓಕೆ ಮುಂದಪ್ಪಿ ಹರಿಯುವ ಜಿಲ್ಲೆಗಳು ಇದು ಯಾವ್ಯಾವ ಜಿಲ್ಲೆಗಳಲ್ಲಿ ಹರಿತದ ಶಿವಮೊಗ್ಗ ಜಿಲ್ಲೆಯಿಂದ ಸೀದಾ ಅರಬ್ಬಿ ಸಮುದ್ರಕ್ಕ ಸೇರುತ್ತೆ ಓಕೆ ಅಂದ್ರೆ ಒಂದೇ ಜಿಲ್ಲೆಯಲ್ಲಿ ಹರಿತದ ಶಿವಮೊಗ್ಗ ಜಿಲ್ಲೆ ಜಿಲ್ಲೆ ನೋಡ್ರಿ ಈ ಶರಾವತಿ ನದಿ ಅನ್ನುವಂತದ್ದು ಎಲ್ಲಿ ಅಂಬುತೀರ್ಥ ಶಿವಮೊಗ್ಗ ಜಿಲ್ಲೆ ಅಂಬುತೀರ್ಥದಲ್ಲಿ ಉಗಮ ಹೊಂದಿ 128 ಕಿಲೋಮೀಟರ್ ಉದ್ದ ಹರಿತದ ಜೊತೆಗೆ ಇದು ಯಾವ ಜಿಲ್ಲೆಯಲ್ಲಿ ಅಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಹರಿದು ಮುಂದೆ ಅರಬ್ಬಿ ಸಮುದ್ರವನ್ನ ಸೇರ್ಕೊಳ್ತದ ಎಲ್ಲಿ ಸೇರ್ತದ ಅರಬ್ಬಿ ಸಮುದ್ರ ನದಿ ಹರಿಯುವ ಸ್ಥಳ ಅರಬ್ಬಿ ಸಮುದ್ರ ಅರಬ್ಬಿ ಸಮುದ್ರ ಓಕೆ ಇದು ಹರಿಯುವ ದಿಕ್ಕು ಯಾವುದಪ್ಪಿ ಪಶ್ಚಿಮ ಅಭಿಕ ಪಶ್ಚಿಮ ಅಭಿಮುಖವಾಗಿ ಹರಿದ ಕ್ಯಾಟ್ ಪಶ್ಚಿಮ ಅಭಿಮುಖನೇ ಇದಾಗತ್ರಿ ಓಕೆ ಪಶ್ಚಿಮಾಭಿಮುಖ ನೋಡ್ರಿ ಈ ಶರಾವತಿ ನದಿ ಅನ್ನೋದು ಪಶ್ಚಿಮಾಭಿಮುಖವಾಗಿ ಏನಾಗುತ್ತ ಹರಿತದ ಪಶ್ಚಿಮ ದಿಕ್ಕಿಗೆ ಅನ್ನುವಂಥದ್ದು ಓಕೆ ಮುಂದುವರೆದು ಬರ್ರಿ ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಂದ್ರೆ ಈ ಒಂದು ನದಿ ಹರಿಯುವಂತಹ ಒಂದು ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಈ ಒಂದು ಜಿಲ್ಲೆಯ ವಿಶೇಷತೆಯನ್ನು ನಾವು ಗಮನಿಸಿದಾಗ ಈ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥ ತಾಲೂಕುಗಳು ಎಷ್ಟಪ್ಪೇ ತಾಲೂಕುಗಳು ಎಷ್ಟು ಎಷ್ಟು ಕಂಡು ಬರ್ತಾವೋ ಗುಡ್ ಎಷ್ಟು ಶಿವಮೊಗ್ಗ ಜಿಲ್ಲೆಯಲ್ಲಿ 7 ತಾಲೂಕುಗಳು ಕಂಡು ಬರ್ತಾವ ಒಂದು ಈ ಶರಾವತಿ ನದಿ ಹರಿತಕ್ಕಂಥ ಶಿವಮೊಗ್ಗ ಜಿಲ್ಲೆಯ ಜನಸಂಖ್ಯೆಯನ್ನು ನಾವು ನೋಡಿದಾಗ ಈ ಜಿಲ್ಲೆಯಲ್ಲಿ ಜನಸಂಖ್ಯೆ ಎಷ್ಟಿದೆ ಜನಸಂಖ್ಯೆ ಎಷ್ಟಿದಪ್ಪಿ ಜನಸಂಖ್ಯೆ ಎಷ್ಟಪ್ಪಿ ಇಲ್ಲಿ 17,55,512 17,55,512 ಓಕೆ ನೋಡ್ರಿ ಈ ಒಂದು ಶರಾವತಿ ನದಿ ಹರಿತಕ್ಕಂಥ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಈ ಒಂದು ಶಿವಮೊಗ್ಗ ಜಿಲ್ಲೆ ವಿಶೇಷತೆಯನ್ನು ನಾವು ನೋಡಿದಾಗ ಇಲ್ಲಿ ಇರ್ತಕ್ಕಂಥ ಜನಸಂಖ್ಯೆ ಎಷ್ಟು 17,55,512 ಓಕೆ ಹಾಗಾದ್ರೆ ವಿಸ್ತೀರ್ಣ ಎಷ್ಟು ಶಿವಮೊಗ್ಗ ಜಿಲ್ಲೆ ವಿಸ್ತೀರ್ಣ ಮಾತಾಡ್ರ ಈ ಒಂದು ಶಿವಮೊಗ್ಗ ಜಿಲ್ಲೆ ವಿಸ್ತೀರ್ಣ ಎಷ್ಟೈತೆಪ್ಪಿ 864 ಕಿಲೋಮೀಟರ್ 65 ಓಕೆ ಇಲ್ಲಿ ನೋಡ್ರಿ ಈ ಒಂದು ಶಿವಮೊಗ್ಗ ಜಿಲ್ಲೆ ವಿಸ್ತೀರ್ಣ ನಾನು ನೋಡಿದಾಗ 8465 ಕಿಲೋಮೀಟರ್ ಜೊತೆಗೆ ಶಿವಮೊಗ್ಗದಲ್ಲಿ ಕಂಡು ಬರ್ತಕ್ಕಂಥ ಬೆಳೆಗಳು ಯಾವ್ಯಾವು ಭತ್ತ ಓಕೆ ಗುಡ್ ಇಲ್ಲಿ ಇರ್ತಕ್ಕಂಥ ಪ್ರಮುಖವಾದ ಬೆಳೆ ಯಾವುದು ಭತ್ತ ಹಾಗಾದ್ರೆ ಈ ಶಿವಮೊಗ್ಗ ಜಿಲ್ಲೆ ಸಾಕ್ಷರತಾ ಪ್ರಮಾಣ ಎಷ್ಟು ಸಾಕ್ಷರತಾ ಪ್ರಮಾಣ ಸಾಕ್ಷರತೆ ಪ್ರಮಾಣ ಎಷ್ಟದಿ 80.50 80.50 ಹಾಗಾದ್ರೆ ಈ ಒಂದು ಶಿವಮೊಗ್ಗ ಜಿಲ್ಲೆ ಈ ಶರಾವತಿ ನದಿ ಹರಿತಕ್ಕಂಥ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಇಲ್ಲಿ ಇರ್ತಕ್ಕಂಥ ಪ್ರವಾಸಿ ಸ್ಥಳಗಳು ಯಾವ್ಯಾವು ಭದ್ರಾ ಅಣೆಕಟ್ಟ್ರಿ ಭದ್ರಾ ಜಲಾಶಯ ಭದ್ರಾ ಜಲಾಶಯ ರೀ ಮತ್ತೆ ಜೋಗ ಜಲಪಾತ ರೀ
ಜೋಗ ಜಲಪಾತ ಜೋಗ ಜಲಪಾತ ಗುಡ್ ಹಾಗಾದ್ರೆ ಇಲ್ಲಿ ವನ್ಯ ಜೀವಿ ಧಾಮಗಳು ಏನು ಕಂಡುಬರ್ತವ ಹುನ್ರಿ ವನ್ಯ ಜೀವಿ ಯಾವ ಯಾವುದು ಒಂದ ಐತ್ರಿ ಅದು ವನ್ಯ ಜೀವಿ ಅದಕ್ಕೆ ಹೆಸರು ಗೊತ್ತಾಗಲಿಲ್ಲರಿ ವನ್ಯ ಜೀವಿ ಪ್ರಾಣಿ ಅಂತ ಐತ್ರಿ ವನ್ಯ ಜೀವಿ ಪ್ರಾಣಿ ಧಾಮ ಹುನ್ರಿ ಅಲ್ಲಿ ವಿಶೇಷವಾದ ಪ್ರಾಣಿಗಳು ಇರ್ತಾವ ಅಂತ ಯಾವ ಯಾವ ಅವರು ಹೇಳಿಲ್ಲರಿ ಸರಿ ನೆಕ್ಸ್ಟ್ ಅದನ್ನ ಏನೈತಿ ಮುಂದಿನ ಅದನ್ನ ನೋಡ್ಕೋ ಹೇಳಾನ ಓಕೆ ಇಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರ್ತಕ್ಕಂತ ಅಣೆಕಟ್ಟುಗಳು ಯಾವ್ಯಾವು ಗೋರುಸೊಪ್ಪೆ ಅಣೆಕಟ್ಟೆ ಗೇರುಸೊಪ್ಪೆ ಅಣೆಕಟ್ಟೆ ಓಕೆ ಗೇರುಸೊಪ್ಪೆ ಮತ್ತೆ ಲಿಂಗನಮಕ್ಕೆ ಡ್ಯಾಮ್ ಬರ್ತ್ರಿ ಓಕೆ ನೆಕ್ಸ್ಟ್ ಲಿಂಗನಮಕ್ಕೆ ಡ್ಯಾಮ್ ಕೂಡ ಕಂಡುಬರ್ತದ ಲಿಂಗನಮಕ್ಕೆ ಓಕೆ ಜಲಪಾತಗಳು ಜೋಗ ಜಲಪಾತ್ರಿ ಜೋಗ ಜಲಪಾತ ಓಕೆ ಇಷ್ಟೆಲ್ಲಾ ನಾವು ನೋಡಿದ್ವಿ ಈ ಶರಾವತಿ ನದಿಯ ಕುರಿತು ಶಿವಮೊಗ್ಗ ಜಿಲ್ಲೆ ಹರಿತಕ್ಕಂತದ್ದು ಹಾಗಾದ್ರೆ ಇದರ ಉಪಯೋಗಗಳು ಏನೇನು ನದಿಯ ಉಪಯೋಗಗಳು ಏನಾದರೂ ಉಪಯೋಗಗಳು ರೀ ಇಲ್ಲಿ ಕರೆಂಟ್ ಜಾಸ್ತಿ ತಯಾರಿಸ್ತಾರೆ ವಿದ್ಯುತ್ ತಯಾರಿಕೆಗೆ ವಿದ್ಯುತ್ ತಯಾರಿಕೆ ಮತ್ತೆ ಉತ್ಪತ್ತಿ ಮಾಡ್ತಾರೆ ಹಾ ಮತ್ತೆ ಮತ್ತೆ ಇಲ್ಲಿ ಮಲ್ನಾಡ ಆಗ್ತದೆ ಕೃಷಿಗಾಗಿ ಕೃಷಿ ಬಳಕೆಗೆ ಹ್ಞೂ ಕೃಷಿ ಬಳಕೆ ಮತ್ತು ಕುಡಿಯಲು ಕುಡಿಯಲು ನೀರು ಕುಡಿಯಲು ಮತ್ತು ಕಾರ್ಖಾನೆಗಳಿಗೆ ಕಾರ್ಖಾನೆಗಳಿಗೆ ನೋಡ್ರಿ ಇದು ಒಂದು ಸಂಪೂರ್ಣವಾಗಿ ಶರಾವತಿ ನದಿಯ ಒಂದು ಪರಿಚಯದ ಜೊತೆ ಜೊತೆಗೆ ಈ ಒಂದು ಶರಾವತಿ ನದಿ ಯಾವ ಜಿಲ್ಲೆಯಲ್ಲಿ ಹರಿತದ ಆ ಜಿಲ್ಲೆಯ ಒಂದು ವಿಶೇಷತೆಯನ್ನು ಕೂಡ ನಾವು ಈ ರೀತಿ ನಾವು ತಿಳ್ಕೊಳ್ತೀವಿ ಅನ್ನೋದು ಹೌದಾ ಹಾಗಾದ್ರೆ ನೋಡ್ರಿ ಈ ಒಂದು ನದಿ ಪರಿಚಯ ನಾವು ನೋಡ್ಬೇಕಾದ್ರೆ ಮೊದಲು ಯಾವ ನದಿ ಶರಾವತಿ ನದಿ ಈ ನದಿ ಉಪನದಿ ಮಾವಿನ ಹೊಳೆ ನಂದಿ ಹೊಳೆ ಹರಿದ್ರಾವತಿ ಮತ್ತು ಎಣ್ಣೆ ಹೊಳೆ ಜೊತೆಗೆ ಇದರ ಉಗಮ ಸ್ಥಳವನ್ನು ನಾವು ನೋಡಿದ್ರೆ ಶಿವಮೊಗ್ಗ ಜಿಲ್ಲೆ ಅಂಬುತೀರ್ಥ ಅನ್ನುವಂಥದ್ದಲ್ಲಿ ಇದೇನಾಗತ್ತ ಉಗಮವಾಗ್ತದೆ ಅನ್ನುವಂಥದ್ದು ಜೊತೆಗೆ ಅಷ್ಟೇ ಅಲ್ಲದೆ ಈ ಶರಾವತಿಯ ನದಿಯ ಉದ್ದವನ್ನು ನಾನು ನೋಡಿದ್ರೆ 128 ಕಿಲೋಮೀಟರ್ ಉದ್ದ ಹರಿತದ ಜೊತೆಗೆ ಇದು ಹರಿಯುವ ಜಿಲ್ಲೆ ಯಾವುದು ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾರು ಇದೇನಾಗತ್ತ ಶಿವ ಅರಬ್ಬಿ ಸಮುದ್ರಕ್ಕೆ ಏನಾಗುತ್ತ ಬಂದು ಸೇರ್ಕೊಳ್ತದ ಅನ್ನುವಂಥದ್ದು ನಾವು ನೋಡ್ತೀವಿ ಈ ಒಂದು ನದಿಯು ಶರಾವತಿ ನದಿಯು ಪಶ್ಚಿಮಾಭಿಮುಖವಾಗಿ ಏನಾಗತ್ತ ಹರಿತದ ಅನ್ನುವಂಥದ್ದು ಜೊತೆಗೆ ಈ ನದಿ ಶರಾವತಿ ನದಿ ಹರಿತಕ್ಕಂತ ಒಂದು ಜಿಲ್ಲೆಯ ವಿಶೇಷತೆಯನ್ನು ನಾವು ನೋಡಿದಾಗ ಇದರ ಜನಸಂಖ್ಯೆ 17,55,512 ಜೊತೆಗೆ ವಿಸ್ತೀರ್ಣ ನೋಡಿದಾಗ 8,465 ಕಿಲೋಮೀಟರ್ ಆಮೇಲೆ ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ಬೆಳೀತಕ್ಕಂಥ ಪ್ರಮುಖ ಬೆಳೆಯನ್ನು ನಾವು ನೋಡಿದ್ರೆ ಭತ್ತ ಅನ್ನುವಂಥದ್ದು ಜೊತೆಗೆ ಇಲ್ಲಿ ಸಾಕ್ಷರತಾ ಪ್ರಮಾಣ 80.50 ಇಲ್ಲಿರ್ತಕ್ಕಂಥ ಪ್ರವಾಸಿ ಸ್ಥಳಗಳು ಜೋಗ ಜಲಪಾತ ಜೋಗ ಜಲಪಾತ ನೋಡಿರಿ ನೋಡ್ರಿ ಓಕೆ ಜೋಗ ಜಲಪಾತ ಹಾಗೂ ಭದ್ರಾ ಜಲಾಶಯ ಅನ್ನುವಂಥದ್ದು ಜೊತೆಗೆ ಇಲ್ಲಿರ್ತಕ್ಕಂಥ ಅಣೆಕಟ್ಟು ಗೇರುಸೊಪ್ಪೆ ಅಣೆಕಟ್ಟು ಕಂಡು ಬರ್ತದ ಮತ್ತೆ ಈ ಜಿಲ್ಲೆಯಲ್ಲಿ ಲಿಂಗನಮಕ್ಕಿ ಡ್ಯಾಮ್ ಕೂಡ ಕಂಡು ಬರ್ತದ ಅಷ್ಟೇ ಅಲ್ಲದೆ ಜಲಪಾತಗಳು ಜೋಗ ಜಲಪಾತ ನಮಗೆ ಪ್ರಮುಖವಾಗಿ ಕಂಡು ಬರ್ತದ ಜೊತೆಗೆ ಇಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರ್ತಕ್ಕಂಥ ತಾಲೂಕುಗಳ ಸಂಖ್ಯೆ ಎಷ್ಟು 7 ಹಾಗಾದ್ರೆ ಈ ಒಂದು ಶರಾವತಿ ನದಿಯ ಉಪಯೋಗಗಳನ್ನ ನಾವು ನೋಡಿದಾಗ ಈ ನದಿಯ ನೀರನ್ನ ವಿದ್ಯುತ್ ತಯಾರಿಕೆಗೋಸ್ಕರ ಬಳಕೆ ಮಾಡ್ತಾರ ಜೊತೆಗೆ ಕೃಷಿ ಬಳಕೆಗೆ ಉಪಯೋಗ ಮಾಡ್ತಾರ ಜೊತೆಗೆ ಕುಡಿಯೋದಕ್ಕೂ ಕೂಡ ಉಪಯೋಗಿಸ್ತಾರ ಅಷ್ಟೇ ಅಲ್ಲದೆ ಕಾರ್ಖಾನೆಗಳಿಗೂ ಈ ನೀರನ್ನ ಉಪಯೋಗಿಸ್ತಾರ ಅನ್ನುವಂಥದ್ದು ಇದು ಇವತ್ತಿನ ಒಂದು ಅವಧಿಯಲ್ಲಿ ಶರಾವತಿ ನದಿ ಹಾಗೂ ಆ ಜಿಲ್ಲೆಯಲ್ಲಿನ ಒಂದು ವಿಶೇಷತೆ ಅಂತ ನಾವು ಹೇಳ್ತೀವಿ ಈ ಒಂದು ಪರಿಚಯ ಮಾಡಿಕೊಡ್ತಕ್ಕಂಥ ಗುರುಲಿಂಗಿಗೆ ಒಂದು ಕ್ಲಾಸ್ ಹಾಕಿ ಓಕೆ ಸರಿ ಈ ಒಂದು ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿದ್ರ ವಿಡಿಯೋನ ಲೈಕ್ ಮಾಡ್ರಿ ಮತ್ತೆ ಏನ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳಿ ಓಕೆ ಮಗ್ಲಿರೋ ಬೆಲ್ ಐಕಾನ್ ಒಮ್ಮೆ ಒತ್ತಿ ಓಕೆ ಥ್ಯಾಂಕ್ ಯು